ಕನ್ಯಾ ರಾಶಿಯ ನಂತರ ತುಲಾರಾಶಿ. ತುಲಾರಾಶಿಯವರಿಗೂ ಕೂಡ ಶನಿ ಇದ್ದ ಕಾರಣಕ್ಕಾಗಿ ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸಿದ್ದಾರೆ. ಜನವರಿ 24ರ ನಂತರ ಶನಿಯ ಸ್ಥಾನ ಬದಲಾವಣೆಯೂ ಆಗುತ್ತೆ. ಹಾಗಾಗಿ ಒಟ್ಟಾರೆ 2020 ತುಲಾರಾಶಿಯವರ ಪಾಲಿಕೆ ಹೇಗಿದೆ? ತುಲಾರಾಶಿಯವರಿಗೆ ಮೂರನೇ ಮನೆಯಲ್ಲಿ ಗುರು ಬರೋದ್ರಿಂದ ಕೆಲಸಗಳೆಲ್ಲ ಅರ್ಧರ್ಧಕ್ಕೆ ನಿಂತು ಹೋಗುವಂತಹದ್ದು, ಯಾವುದು ಕೆಲಸಗಳು ಬೇಗ ಸಾಗೋದಿಲ್ಲ. ಇದ್ರ ಜೊತೆಗೆ ಅಣ್ಣ ತಮ್ಮ ಅಕ್ಕ ತಂಗಿಯರ ಜೊತೆ ಮನಸ್ತಾಪಗಳು, ಯಾವ್ದಾವುದು ಸಣ್ಣ ಪುಟ್ಟ ವಿಚಾರಗಳಿಗೆ ಕಿತ್ತಾಟಗಳು ಕಾಣಿಸುತ್ತೆ, ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರತಕ್ಕಂತಹದ್ದು, ಮತ್ತು ಮಕ್ಕಳಿಂದ ಅಘೋರವಗಳು ಮತ್ತು ಏಳಿಗೆ ಕುಂಠಿತ ಆಗ್ತಾ ಇರತ್ತೆ. ನಾನು ಏನೋ ಆಗುತ್ತೆ ನಡೀತಾ ಇರತ್ತೆ ಅನ್ಕೊಂಡು ಹೋಗ್ತಾ ಇದ್ರೆ ಅದು ನಿಧಾನಕ್ಕೆ ಕಮ್ಮಿ ಆಗ್ತಾ ಬರ್ತಾ ಇರತ್ತೆ. ಮತ್ತು ಆರೋಗ್ಯದಲ್ಲಿ ಇಷ್ಟೆಲ್ಲ ಆದ್ಮೇಲೆ ಆರೋಗ್ಯದಲ್ಲಿ ಖಂಡಿತವಾಗ್ಲೂ ಸಣ್ಣ ಪುಟ್ಟ ತೊಂದರೆಗಳಾಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಹುಷಾರಾಗಿ ನಿಗಾ ಇಡುವಂತಹದ್ದು ಬಹಳ ಒಳ್ಳೆಯದು. ಈಗ ಶನಿ 24ನೇ ತಾರೀಕು ಆದ್ಮೇಲೆ ಅರ್ಧಾಷ್ಟಮಕ್ಕೆ ಬರೋದ್ರಿಂದ ವೃತ ತಿರುಗಾಟ, ಧನವ್ಯಯ ಮತ್ತು ಆಪರೇಷನ್ಗಳಾಗುವ ಸಾಧ್ಯತೆ ಇರುತ್ತೆ. ಭಯ ಪಡಬೇಡಿ, ಸಣ್ಣ ಪುಟ್ಟ ಆಪರೇಷನ್ಸ್ಗಳಷ್ಟೇ. ತುಂಬಾ ದಿವಸದಿಂದ ಮಾಡಿಸ್ಬೇಕಾಯ್ತು, ಕಣ್ಣಿಗೆ ಯಾವುದೋ ಲೇಸರ್ ಆಪರೇಷನ್ನು, ಇಲ್ಲಾಂದ್ರೆ ಯಾವುದೋ ಸ್ಟೋನ್ ಫಾರ್ಮ್ ಆಗಿದೆ ಅದಕ್ಕೆ ಲೇಸರ್ ಆಪರೇಷನ್, ಈ ರೀತಿಯಾದ ತುಂಬಾ ಸಣ್ಣ ಪುಟ್ಟದ್ದು ಇರುತ್ತೆ. ಅದನ್ನು ಭಯ ಪಡುವಂತಹದ್ದು ಬೇಡ. ಮತ್ತು ಸ್ವಲ್ಪ ನರದೌರ್ಬಲ್ಯ, ತಲೆ ಸುತ್ತೋದು, ಅದರಿಂದ ರಕ್ತನ ಅವಾಗವಾಗ ಪರೀಕ್ಷೆ ಮಾಡ್ಕೊಳ್ಳುವಂತಹದ್ದು ಬಹಳ ಒಳ್ಳೆಯದು. ಮತ್ತು ಸೇವಕ ವರ್ಗದಿಂದ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ. ಆದರೂ ರಾಹು ಭಾಗ್ಯಸ್ಥಾನದಲ್ಲಿರೋದ್ರಿಂದ ಉನ್ನತ ಶಿಕ್ಷಣ ಲಭ್ಯ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದ್ರೂ ವಿನಾಕಾರಣವಾದ ವಾದ ವಿವಾದಗಳಿಂದ ದೂರ ಇದ್ರೆ ಬಹಳ ಒಳ್ಳೆಯದು. ನಾನು ಒಂದು ಏನೋ ಒಂದು ಕಾನ್ವರ್ಸೇಷನ್ ನಡೀತಾ ಇದ್ರೆ ನಂಗೂ ಅದಕ್ಕೂ ಸಂಬಂಧ ಇಲ್ಲ ಅಂದ್ರೆ ಬಹಳ ಕ್ಷೇಮವಾಗಿರುತ್ತೆ. ಮತ್ತು ಕೇತುನು ಅಷ್ಟೇ ಮೂರನೇ ಮನೆಯಲ್ಲಿರೋದ್ರಿಂದ ಇವನು ಅಷ್ಟೇ ಒಳ್ಳೆಯ ಫಲಪ್ರದಗಳನ್ನ ಕೊಡ್ತಾ ಇರ್ತಾನೆ. ಅದರಿಂದ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ದಂಗೆ ಧೈರ್ಯದಿಂದ ಎಲ್ಲಾ ಕೆಲಸಗಳನ್ನ ಯಾರೇ ಏನೇ ಅಂದ್ರೂ ನನ್ನ ಓಕೆ, ನೀವು ಮನೆಯವ್ರನ್ನ ಮೊದಲು ನಂಬತ್ ಕಲ್ತ್ಕೊಳ್ಳಿ, ಅದರಿಂದ ಎಲ್ಲಾ ಒಳಿತಾಗುತ್ತೆ. ಆ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗಾದ್ರೂ ಕಡಿಮೆ ಆಗಬೇಕು ಅನ್ನೋದಾದ್ರೆ ಯಾವ ದೇವರನ್ನ ಹೆಚ್ಚು ಪೂಜಿಸಬೇಕು? ಖಂಡಿತವಾಗ್ಲೂ ಜಗನ್ಮಾತೆಯಾದಂತಹ ಮಹಾಲಕ್ಷ್ಮಿಯನ್ನ ಇವರು ಪ್ರಾರ್ಥನೆ ಮಾಡುವಂತಹದ್ದು, ಅದರಲ್ಲೂ ಕನಕಧಾರ ಸ್ತೋತ್ರನ ಹೇಳುವಂತಹದ್ದು, ಪ್ರತಿದಿನ ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಕನಕಧಾರ ಸ್ತೋತ್ರ ಹೇಳುವಂತಹದ್ದು, ಇಲ್ಲ ಶ್ರೀ ಸೂಕ್ತವನ್ನ ಹೇಳುವಂತಹದ್ದು ಅಥವಾ ಕೇಳುವಂತಹದ್ದು, ಅಥವಾ ಲಕ್ಷ್ಮಿಗೆ ಜೇನಿನಲ್ಲಿ ಅಭಿಷೇಕ ಮಾಡುವಂತಹದ್ದು, ಇದನ್ನೆಲ್ಲ ಮಾಡಿದ್ರೆ ಈ ಮೇಲಿನ ಏನು ಸಮಸ್ಯೆಗಳೇನು ಹೇಳಿದ್ನೋ ಅದರಿಂದೆಲ್ಲ ಇವ್ರು ತಪ್ಪಿಸ್ಕೋಬಹುದು. ಕಡಿಮೆ ಅಂತಲ್ಲ, ಖಂಡಿತ ತಪ್ಪಿಸ್ಕೋಬಹುದು. ಅದರಿಂದ ಸರ್ವಶಕ್ತಿಮಯಾದಂತಹ ಮಹಾಲಕ್ಷ್ಮಿಯ ಅನುಗ್ರಹ ಸದಾಕಾಲವೂ ತುಲಾರಾಶಿಯವರಿಗೆ ಬೇಕಾಗಿರೋದ್ರಿಂದ ಈ ಸ್ತೋತ್ರಗಳನ್ನು ಹೇಳುವಂತಹ ಲಕ್ಷ್ಮೀ ದೇವಿಯ ದರ್ಶನ, ಹಾಗೆ ಲಕ್ಷ್ಮೀ ಸ್ತೋತ್ರಗಳನ್ನ ಶ್ರವಣ ಮಾಡೋದ್ರಿಂದ ಅಥವಾ ಪಠಣೆ ಮಾಡೋದ್ರಿಂದ ಒಂದಷ್ಟು ಸಮಸ್ಯೆಗಳಿಂದ ಪಾರಾಗಬಹುದು. ಖಂಡಿತವಾಗಿ.